ಗುರು, ಇಲ್ಲಿ ಹೈವೇಲಿ ನೋಡ್ತಿರ್ಬೋದು ಎಷ್ಟೊಂದು ಬಸ್ಗಳು ಹೋಗುತ್ತೆ, ಎಷ್ಟೊಂದು ಟ್ರಕ್ಗಳು ಹೋಗ್ತಿದೆ ಅಂತ, ಹಾಗೂ ಅದರ ಜೊತೆ ಕಾರ್ಗಳು ಕೂಡ ಹೋಗ್ತಾ ಇದೆ, ಹಾಗೂ ಆ ಕಡೆಯಿಂದ ಬಸ್ಗಳು ಕೂಡ ಬರ್ತಾ ಇದೆ. ಇಲ್ಲಿ ನಾನು ವೀಡಿಯೋ ಮಾಡೋಕ್ಕೆ ಬಂದಿದ್ದೀನಿ ಅಂತ ಅಂದ್ಕೊಂಡು, ಇಲ್ಲ ಗುರು, ನಮ್ಮ ನೋವಾ ಗೇಮಿಂಗ್ ಇದಾರಲ್ಲ ಅವರ ಜಮೀನಿಗೆ ಬಂದಿದ್ದೀನಿ. ಇಲ್ಲಿ ಭತ್ತದ ಲೋಡ್ ಮಾಡೋಕ್ಕೆ ಹೇಳಿದರು, ಹಾಗಾಗಿ ನಾನು ಟ್ರ್ಯಾಕ್ಟರ್ನ ತಗೊಂಡು ಬಂದಿದ್ದೀನಿ. ನೋಡ್ತಿರ್ಬೋದು ನಮ್ಮೊಂದು ಟ್ರ್ಯಾಕ್ಟರ್ ಯಾವ ರೀತಿ ಕಾಣುತ್ತೆ ಅಂತ, ಫಸ್ಟು ಫ್ರಂಟಲ್ಲಿ ತೋರಿಸ್ಬಿಡ್ತೀನಿ. ನೋಡ್ತಿರ್ಬೋದು ಗುರು, ಫ್ರಂಟಲ್ಲಿ ಯಾವ ರೀತಿ ಕಾಣುತ್ತೆ ಅಂತೇಳಿ, ಏನೋ ಹಿಂದಿಲೆಲ್ಲ ಬರೆದಿದ್ದಾರೆ ಗುರು. ಇದು ನನ್ನ ಟ್ರ್ಯಾಕ್ಟರ್ ಅಲ್ಲ, ನಮ್ಮ ಓನರ್ದು, ಹಾಗೂ HMT ಕಂಪ್ನಿಯ ಟ್ರ್ಯಾಕ್ಟರ್ ಗುರು. ಇದು ಎರಡು ಹೆಡ್ಲೈಟ್ ಕೊಟ್ಟಿದ್ದಾರೆ ರೌಂಡ್ ರೌಂಡ್ಗೆ. ಉಂಡೆನಾಮ ಗುರು, ಉಂಡೆನಾಮ. ಇನ್ನು ಸೈಡಲ್ಲೆಲ್ಲ ನೋಡ್ತಿರ್ಬೋದು ಯಾರ್ದೋ ಫೋಟೋ ಇದೆ. ಇನ್ನು ಇದೇ ರೀತಿ ಸೈಡ್ ವ್ಯೂ ಎಲ್ಲ ನೋಡ್ತಿರ್ಬೋದು ಗುರು, ಟ್ರ್ಯಾಕ್ಟರ್ ಹಿಂದಿಲೆಲ್ಲ ಬರೆದಿದೆ, ನಮಗೆ ಹಿಂದಿ ಅಂತೂ ಬರೋದಿಲ್ಲ ಗುರು ಓದೋಕ್ಕೆ. ಇನ್ನು ಫ್ರಂಟ್ ಟೈರ್ ನೋಡ್ತಿದ್ದೀಯ, ಪುಟಾಣಿಯಾಗಿದೆ. ಇನ್ನು 3D ಮಾಡೆಲ್ ಇಂಡಿಯಾ ಅಂತಂದು ಬ್ಯಾಡ್ಜಿಂಗ್ ಮಾಡಿದ್ದಾರೆ, ಹಾಗೂ ಬ್ಯಾಕಲ್ಲಿ ನಿಮಗೆ ಬಿಗ್ ವೀಲ್ ಸಿಗುತ್ತೆ ಗುರು. ಇನ್ನು ಚಿಕ್ಕ ಇಂಡಿಕೇಟರ್ ಹಾಗೂ ನಿಮಗೊಂದು ಪಾರ್ಕಿಂಗ್ ಲೈಟ್ ಟೈಪ್ ಒಂದು ಲೈಟಿಂಗ್ಸ್ ಕೊಟ್ಟಿದ್ದಾರೆ. ಏನು ಗುರು, JBL ಸ್ಪೀಕರ್ ಇವನೇ ನಮ್ಮ ಓನರು, ನೋಡ್ತಿರ್ಬೋದು. ಇನ್ನು ಬ್ಯಾಕಲ್ಲಿ ಟ್ರಾಲಿ ಎಲ್ಲ ಅಟ್ಯಾಚ್ ಆಗಿಬಿಟ್ಟಿದೆ, ಲೋಡ್ ಎಲ್ಲ ನಡೀತಿದೆ. ಇನ್ನು ಬ್ಯಾಕಲ್ಲಿ ಬ್ರೇಕ್ ಲೈಟ್ ಇಂಡಿಕೇಟರ್ ನೋಡ್ತಿದ್ದೀರಾ. ಇನ್ನು ಬ್ಯಾಕಲ್ಲಿ ಕೂಡ ಒಂದು ಫೋಟೋ ಇದೆ, ಅದು ಯಾರಂತ ಗೊತ್ತಿಲ್ಲ ಅವರು, ಒಂಥರ ಭಗತ್ ಸಿಂಗ್ ಥರ ಕಾಣುತ್ತೆ, ನನಗಂತೂ ಯಾರಂತ ಗೊತ್ತಿಲ್ಲ. ಇನ್ನು ಬ್ಯಾಕಲ್ಲಿ ಟ್ರಾಲಿ ಟೈರ್ ನೋಡ್ತಾಯಿದ್ರಾ, ಪೇಂಟಿಂಗ್ ಎಲ್ಲ ಮಾಡಿಬಿಟ್ಟಿದ್ದಾರೆ. ನಮ್ಮ ನೋವಲ್ಲಿ ಕಾಣ್ತಾನೆ ಇಲ್ಲ ಗುರು, ಏನೋ ಟ್ರ್ಯಾಕ್ಟರ್ ಒಳಗೆ ಸಿಕ್ಕಾಕೊಂಡಿರಬೇಕು ಮೋಸ್ಟ್ಲಿ. ನೋಡ್ತಿರ್ಬೋದು ಫುಲ್ಲು ಲೋಡ್ ಆಗಿಬಿಟ್ಟಿದೆ ಗುರು, ಇದನ್ನು ಟ್ರ್ಯಾಕ್ಟರ್ನ ಓಡಿಬೇಕು ನಾವಿವಾಗ ಲೋಡ್ನ ತಗೊಂಡು. ಇನ್ನು ನೋಡ್ತಿರ್ಬೋದು ಟಾಪಲ್ಲಿ ಇದೆ ಫುಲ್ JBL ಸ್ಪೀಕರ್ ಇಕ್ಕವರೆ ನಮ್ಮ ಓನರು, ಯಾಕಂದರೆ ಡ್ರೈವರ್ಗೆ ಬೋರ್ ಆಗಬಾರ್ದು ಅಂತೇಳಿ. ಇನ್ನು ನೋಡ್ತಿರ್ಬೋದು ಟ್ರ್ಯಾಕ್ಟರ್ ಎಷ್ಟೊಂದು ಅಮೇಝಿಂಗ್ ಆಗಿದೆ ಅಂತೇಳಿ, ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು ಗುರು. ಟ್ರ್ಯಾಕ್ಟರ್ ಮಾತ್ರ ಬಿಂದಸ್ ಆಗಿದೆ ಮಾತ್ರ. ಓಕೆ ಗುರು, ಲೋಡೆಲ್ಲ ಮಾಡ್ಕೊಂಡ್ವಿ, ಇವಾಗ ಟ್ರ್ಯಾಕ್ಟರ್ನ ಫಸ್ಟ್ ಗೇರಿಗೆ ಹಾಕಿ ಎಳೆಯುವ. ಏನು ಗುರು, ಟ್ರ್ಯಾಕ್ಟರ್ ಹಿಂಗೆ ವೀಲಿ ಹೊಡಿತಿದೆ, ನಮ್ಮ ನೋವ ಎಷ್ಟು ಲೋಡ್ ಮಾಡಿಬಿಟ್ಟವನೆ. ಕೇಳಿದಾಗ ಲೋಡ್ ಇಲ್ಲ ಗುರು, ಅಷ್ಟೇನಿಲ್ಲ ಅಂತ ಹೇಳ್ದ, ನೋಡಿದ್ರೆ ಫುಲ್ಲಿ ಟ್ರ್ಯಾಕ್ಟರ್ ಲೋಡ್ ಮಾಡಿಬಿಟ್ಟಿದಾನಲ್ಲ ಗುರು. ನೀವು ಏನೇ ಹೇಳಿ ಗುರು, ಲೋಡಿರೋ ಟ್ರ್ಯಾಕ್ಟರ್ನ ಡ್ರೈವ್ ಮಾಡೋ ಮಜಾನೇ ಬೇರೆ. ಅಂದಂಗೆ ಗುರು, 5-6 ಲಕ್ಷ ಒಳಗೆ ಒಳ್ಳೆ ಗಾಡಿ ಬೇಕು, ಅದನ್ನ ತಗೊಂಡ್ರೆ ಜನ ತಿರುಗಿ ನೋಡ್ಬೇಕು ಅಂತ ನೀವು ಯೋಚನೆ ಮಾಡ್ತಿದ್ರೆ, ನೀವು ಟ್ರ್ಯಾಕ್ಟರ್ ತಗೊಂಡು ಬಂದ್ಬಿಡಿ. ನಾವು ಕರ್ನಾಟಕದ ಶ್ರೀಮಂತ ಕುಟುಂಬದಲ್ಲಿ ಜನಿಸೋದಕ್ಕಿಂತ ಒಬ್ಬ ವ್ಯವಸಾಯ ಮಾಡುವ ರೈತನ ಮನೆಯಲ್ಲಿ ಜನಿಸೋಣ ಅಂತ ಅನ್ಸುತ್ತೆ. ಗುರು, ನಮ್ಮ ದೇಶದಲ್ಲಿ 50% ಜನ ರೈತರನ್ನ ಮತ್ತು ಲಾರಿ ಡ್ರೈವರ್ನ ಕೀಳಾಗಿ ನೋಡ್ತಾರೆ. ನಮ್ಮ ರೈತ ಅವನಿಗೆ ತಕ್ಕ ಬೆಳೆ ಬೆಳೆದು ಲಾರಿ ಡ್ರೈವರ್ ಲಾರಿ ಓಡಿಸೋದೆ ಕೈ ಬಿಟ್ರೆ ಸಿಟಿಲಿರುವವರು ಸಗಣಿ ತಿನ್ಬೇಕಾಗುತ್ತೆ ಅಷ್ಟೇ. ಈ ನಿಜವಾದ ಸತ್ಯನ ಯಾರೂ ನಂಬಲ್ಲ. ಗುರು, ನಿಮ್ಮ ಥರ 4 ಗೋಡೆ ಮಧ್ಯೆ ಕಂಪ್ಯೂಟರ್ ಮುಂದೆ ಕುಳಿತುಕೊಂಡು ಬಲಗೈಯಲ್ಲಿ ಮೌಸ್ ಎಡಗೈಯಲ್ಲಿ ಕೀಬೋರ್ಡ್ ಪ್ರೆಸ್ ಮಾಡ್ತಾ ಬಣ್ಣದ ಜೀವನ ಸಾಗಿಸೋರು ನಾವಲ್ಲ. ಬಿಸಿಲೇ ಬರಲಿ ಬರಗಾಲನೇ ಇರಲಿ, ತನ್ನ ಕೈಯಾರೆ ಉಳುಮೆ ಮಾಡಿ ಅದರಲ್ಲಿ ಬೀಜ ಬಿತ್ತಿ ನಾಟಿ ಮಾಡಿ ಬೆಳೆ ಬೆಳೆದು ಕೊಯ್ಲು ಮಾಡಿ ಭತ್ತ ಹೊಡೆದು ಪ್ರತಿ ಪಟ್ಟಣ ಜಿಲ್ಲೆ ಜಿಲ್ಲೆಗೆ ಊರು ಊರಿಗೆ ತಲುಪಿಸುವ ಅನ್ನದ ತರ ಇತ್ತ ಕಣೋ. ಯಾಕೆ ಬಸ್ಸು, ರೈತರ ಮಕ್ಕಳು ಕೂಲಿಂಗ್ ಗ್ಲಾಸ್ ಹಾಕಬಾರ್ದ? ರೈತರ ಹೆಣ್ಮಕ್ಳು ಪ್ಯಾಂಟ್ ಶರ್ಟ್ ಹಾಕಬಾರ್ದ? ರೈತರ ಮಕ್ಕಳು ಹರಿದೋಗಿರೋ ಬಟ್ಟೆ ಹಾಕೊಂಡಿರ್ಬೇಕಾ? ನೀವೇ ಹೇಳಿ ಬಸ್ಸು, ರೈತರ ಮಕ್ಕಳಿಗಿರೋ ತಾಕತ್ತು ನಿಮ್ಮ ಮಕ್ಕಳಿಗಿದೆಯಾ? ಅವ್ರ ಥರ ಅವರೇ ಫೀಸ್ ಕಟ್ಕೊಂಡು ಡೊನೇಷನ್ ಕಟ್ಕೊಂಡು ಓದ್ತಾರಾ ನಿಮ್ಮ ಮಕ್ಕಳು? 10th ಪಾಸ್ ಆದರೆ ಸಾಕು, ಹುಡುಗಿ ಪಬ್ ಪಾರ್ಟಿ ಅನ್ನೋ ನಿಮ್ಮಂಥವ್ರ ಮಧ್ಯೆ ನಮ್ಮ ರೈತರ ಮಕ್ಕಳು ತಂದೆ ತಾಯಿ ಎಲ್ಲವ್ರನ್ನ ಬಿಟ್ಟು ಸಿಟಿಗೆ ಬಂದು ಕೆಲಸ ಹುಡುಕಿ ಸ್ವಂತ ದುಡ್ಡಲ್ಲಿ ಅಪ್ಪನಿಗೆ ಟ್ರ್ಯಾಕ್ಟರ್ ಅಥವಾ ಟಿಲ್ಲರ್ ತೆಗೆದು ಕೊಡೋದಿದೆಯಲ್ಲ, ಅದು ಗುರು ನಿಜವಾದ ತಾಕತ್ತು. ನೋ ಕಾಮೆಂಟ್ಸ್. ನೋ ಕಾಮೆಂಟ್ಸ್. ನೀವೇನೋ 2 ಲಕ್ಷ ರೂಪಾಯಿ ದುಡ್ಡು ಮಾಡ್ಕೊಂಡು ಒಂದು ಕಾರನ್ನು ತಗೋತೀರಾ, ಅದರಲ್ಲಿ ಊರಿಡಿ ಸುತ್ತಾಡ್ಕೊಂಡು ಬಂದು ಫೋಟೋ ತಗೊಂಡು ಸ್ಟೇಟಸ್ ಹಾಕ್ತೀರಾ, ಅದೇ ನಮ್ಮ ರೈತರ ಮಕ್ಕಳು 10 ಲಕ್ಷ ಟ್ರ್ಯಾಕ್ಟರ್ ತಗೊಂಡ್ರೆ ಹೇಳೋದಿಲ್ಲ, ಯಾಕಂದ್ರೆ ಅದನ್ನ ಅವರು ಹೂ ತರ ಇಟ್ಕೊಂಡಿರ್ತಾರೆ. ಗುರು, ಆದ್ರಿಂದ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಶ್ರೀಮಂತರನ್ನ ಮತ್ತು ರೈತರನ್ನ ಭಿನ್ನ ಭೇದ ಮಾಡಿಲ್ಲ ಗುರು. ಯಾಕಂತೇಳಿದ್ರೆ ಶ್ರೀಮಂತರೇ ಆಗಿರ್ಬೋದು ಮಧ್ಯಮ ವರ್ಗದವರೇ ಆಗಿರ್ಬೋದು ರೈತರನ್ನ ಮತ್ತು ಲಾರಿ ಡ್ರೈವರ್ನ ಸ್ವಲ್ಪ ಕೀಳಾಗಿ ನೋಡ್ತಾರೆ, ಆ ರೀತಿ ನೋಡಬೇಡಿ. ಯಾಕಂತೇಳಿದ್ರೆ ಎಲ್ಲರೂ ಒಂದೇ, ರೈತ ಬೆಳೆ ಬೆಳೆದ್ರೇ ಅನ್ನ, ನಮ್ಮ ಲಾರಿ ಡ್ರೈವರ್ಸ್ ಊರು ಊರಿಗೆ ಸರಕು ಸಾಗಿಸಿದ್ರೇ ಜೀವನ. ಆದ್ರಿಂದ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಹೇಳೋದೇನೆಂದರೆ ಎಲ್ಲರೂ ಸರಿಸಮಾನವಾಗಿ ನೋಡಿ. ಯಾಕೆಂತೇಳಿದರೆ ರೈತರು ಏನು ದಡ್ರ ಏನಾಗಿರೋದಿಲ್ಲ, ಎಲ್ಲರೂ ಓದಿರ್ತಾರೆ. MA MCOM ಮಾಡಿಬಿಟ್ಟು ರೈತ ಕೆಲಸ ಮಾಡ್ತಾರೆ, ಅಂದರೆ ವ್ಯವಸಾಯ ಮಾಡ್ತಾರೆ. ಅದೇ ರೀತಿ MCOM MSc BSc ಮಾಡಿ ಆಟೋ ಓಡ್ತಾರೆ ಗುರು. ನಮ್ಮೂರಲ್ಲೇ MA BSc ಮಾಡಿದವರೇ ಆಟೋ ಓಡ್ತಿದ್ದಾರೆ. ಅದರಿಂದ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಚಿಕ್ಕ ಮೋಟಿವೇಶನ್ಗೋಸ್ಕರ ಈ ಒಂದು ರಿವ್ಯೂ ವಿಡಿಯೋ ಮಾಡಿದೆ. ಅದರಿಂದ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿ ಅಂತ ಅಂದ್ಕೊಂಡಿನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಚಾನಲ್ಗೋಸ್ಕರ ಬರುತ್ತೆ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿ ಆಗ್ತೀನಿ ಮುಂಚೆ ಹೊಚ್ಚ ವಿಡಿಯೋದಲ್ಲಿ. ಮುಂದೆ ಯಾವ ಮೋಡ್ ತಗೋಬರ್ತೀನಿ ಅಂತ ಕಾಯ್ತಾ ಇರಿ. ಅಲ್ಲಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ತೀರಿ. ನೀವು ಮಜವಾಗಿರಿ, ನಿಮ್ಮ ಫ್ಯಾಮಿಲಿ ಮಜವಾಗಿರಿ, ನಿಮ್ಮ ಫ್ಯಾಮಿಲಿ ಮಜವಾಗಿದ್ರೆ ನಾವು ಕೂಡ ಮಜವಾಗಿದೆ ಅಂತ ಹೇಳ್ತಾ ಇದೀನಿ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಗಾಯ್ಸ್, ನಮಸ್ಕಾರ.